ಸಂಚಾರಿ ನಿಯಮ ಉಲ್ಲಂಘಿಸುವವರ ವಿರುದ್ದ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದಾಗಿ ಎಸ್ಪಿರವರು ಆರ್ಟಿಒ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಎಚ್ಚರಿಕೆ ನೀಡಿದರು. ದ್ವಿಚಕ್ರ ವಾಹನ ಸೇರಿದಂತೆ ವಾಹನಗಳನ್ನು ಚಾಲನೆ ಮಾಡುವ ಸಂದರ್ಭದಲ್ಲಿ ಮೊಬೈಲ್ ಅನ್ನು ಬಳಸಿದರೆ ಅಂತಹ ವಾಹನಗಳ ಸವಾರರ ವಿರುದ್ದ ಬಿಗಿ ಕ್ರಮ ಕೈಗೊಳ್ಳುವ ಜೊತೆಗೆ ಡಿಎಲ್ ಅನ್ನು ತಾತ್ಕಾಲಿಕವಾಗಿ ಅಮಾನತು ಮಾಡುವುದಾಗಿ ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಎಚ್ಚರಿಕೆ ನೀಡಿದರು. ತುಮಕೂರಿನ ಆರ್ಟಿಒ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ರಸ್ತೆ ಸುರಕ್ಷತೆ ಸಂಬಂಧ ಸಭೆಯಲ್ಲಿ ಎಸ್ಪಿ ರವರು ಮಾತನಾಡಿದರು. ವಾಹನ ಚಾಲನೆ ಮಾಡುವ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಮಾತನಾಡಿಕೊಂಡು ಅಡ್ಡಾದಿಡ್ಡಿಯಾಗಿ ಚಲಿಸುವ ಜೊತೆಗೆ ಅಪಘಾತಗಳಾಗುವ ಸಾಧ್ಯತೆಗಳು ಹೆಚ್ಚಿದೆ ಎಂದರು. ಅಪಘಾತ ಆಗದಂತೆ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಈ ಕ್ರಮ ಜರುಗಿಸಲಾಗಿದೆ ಎಂದರು. ಮೊಬೈಲ್ನಲ್ಲಿ ಮಾತನಾಡಿಕೊಂಡು ವಾಹನ ಚಾಲನೆ ಮಾಡುವವರ ವಾಹನದ ನಂಬರ್ ಅನ್ನು ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸಬೇಕೆಂದು ಎಸ್ಪಿ ರವರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಬಟ್ ಒಂದೇನ್ ಮಾಡ್ಬೋದು, ಯಾರು ಈ ತರ ಮಾತಾಡ್ತಾ ಇದ್ದಾರೆ ಅವ್ರದ್ದು ಫೋಟೋ ತಗೊಂಡು ಇನ್ಕ್ಲೂಡಿಂಗ್ ಗಾಡಿ ನಂಬರ್ ಹಾಕ್ಬಿಟ್ಟು ನಮ್ಮ ಕಂಟ್ರೋಲ್ ರೂಮ್ ಮೊಬೈಲ್ಗೆ ತಾವು ವಾಟ್ಸ್ಆಪ್ ಮಾಡಿದ್ರೆ ಅವ್ರ ಮೇಲೆ ನಾವು ಫೈನ್ ಮಾಡ್ತೇನೆ. ಅಂಡ್ ಅವ್ರ ಮೇಲೆ ಕ್ಯಾನ್ಸಲ್ ಲೈಸೆನ್ಸ್ ಕ್ಯಾನ್ಸಲೇಷನ್ಗೆ ಪ್ರೊವಿಷನ್ಸ್ ಇದೆ, ಅದು ಮಾಡ್ತೇನೆ. ಏನಾಗ್ತದೆ, ಬಹಳಷ್ಟು ಸಲ ನಾವು ನೋಡಿದ್ರು ಬಹಳಷ್ಟು ಯಂಗ್ಸ್ಟರ್ಸ್ ಫೋನ್ ಅಲ್ಲಿ ಮಾತಾಡ್ಕೊಂಡು ಬರ್ತಾರೆ. ಏನಾಗ್ತದೆ, ನಾವು ಅವಾಗ ಹಿಡೀಲಿಕ್ಕೆ ಹೋದಾಗ ತಮ್ಗೆ ಗೊತ್ತಿರಬಹುದು, ತಪ್ಪಿಸಿಕೊಂಡು ಹೋಗೋದು ಅಥವಾ ಬೇರೆ ಗಾಡಿಗೆ ಹೋಗಿ ಗುದ್ದುವುದು, ಆಕ್ಸಿಡೆಂಟ್ ಆಗೋದು ಅಂತೂ ಬಹಳ ಕಾಮನ್ ಇದೆ. ತುಮಕೂರು ಸಿಟಿಯಲ್ಲಿ ಇದೇ ತರ ಮೊಬೈಲ್ ಡ್ರೈವಿಂಗ್ ನನ್ನ ಗಾಡಿಯಲ್ಲಿನೂ ಸಹ ಚೇಸ್ ಮಾಡಿಕೊಂಡು ಬಹಳಷ್ಟು ಸಲ ನಾವು ಓಡಿದೆ. ಎಲ್ಲಿ ಎಲ್ಲಿ ಅಂದ್ರೆ ರೋಡ್ ಅಲ್ಲಿ ನಿಲ್ಲೋರಿಗೆ ಒಡಿಸ್ಕೊಂಡು ಹೋಗೋ ರೀತಿಯಲ್ಲಿ ಅವ್ರು ತಪ್ಪಿಸಿಕೊಂಡು ಹೋಗ್ತಾರೆ. ಬಟ್ ಏನಾಗ್ತದೆ, ಪೊಲೀಸರು ಇದ್ರೆ ಅವ್ರು ಅಲರ್ಟ್ ಇರ್ತಾರೆ, ಯೂನಿಫಾರ್ಮ್ ಅಲ್ಲಿ ಇದ್ರೆ ಅಲರ್ಟ್ ಇರ್ತಾರೆ. ಬಹಳ ಒಳ್ಳೆಯ ತರ ನಿಮ್ಗೆ ಗೊತ್ತಲ್ವಾ, ಪೊಲೀಸರು ಇದ್ರೆ ಹೆಲ್ಮೆಟ್ ಹಾಕ್ತಾರೆ, ಬೈಕ್ ಹೋಗ್ತಾರೆ, ಪೊಲೀಸ್ ಆದ ನಂತರ ಏನ್ ಮಾಡ್ತಾರೆ, ತೆಗಿತಾರೆ. ಸೊ ಅದೇ ಇರೋದ್ರಿಂದ ಈ ಒಂದು ಎನ್ಫೋರ್ಸ್ಮೆಂಟ್ ಅಲ್ಲಿ ತಮ್ಮ ಎಲ್ಲರಿಗೋಸ್ಕರ ಜನರಲ್ ಪಬ್ಲಿಕ್ ನಾವು ಬಹಳ ಸಹಕಾರ ಬಯಸ್ತಾ ಇದ್ದೀನಿ. ತಾವು ಮಿಸ್ಯೂಸ್ ಮಾಡಬಾರ್ದು ಅಷ್ಟೇ, ತಮ್ಗೆ ಜಿದ್ದಿರುವವ್ರದ್ದೊಂದು ಫೋಟೋ ಹಾಕ್ಬಿಟ್ಟು ನಮ್ಗೆ ಕಳಿಸ್ಕೊಡ್ಬಾರ್ದು. ಇಫ್ ಸಂಬಡಿ ಇಸ್ ಯೂಸಿಂಗ್ ಫೋನ್ ಆನ್ ಲೈವ್, ಪ್ಲೀಸ್ ಕ್ಲಿಕ್ ಅ ಪಿಕ್ಚರ್. ಆ ಫೋಟೋದಲ್ಲಿ ಅವ್ರದ್ದು ಗಾಡಿ ನಂಬರ್ ಬರಲಿ, ಇಲ್ಲಾಂದ್ರೆ ಅವ್ರದ್ದು ಸ್ಪೆಸಿಫಿಕ್ ಆಗಿ ನಂಬರ್ ಒಂದು ಸ್ವಲ್ಪ ಮಾಡಿ ನಮ್ಗೆ ಕಂಟ್ರೋಲ್ ರೂಮ್ ನಂಬರ್ ತಮ್ಗೆ ಗೊತ್ತಲ್ವಾ, 9480802900, ಅದಕ್ಕೆ ವಾಟ್ಸ್ಆಪ್ ಇದೆ, ಅದು ಕಳಿಸ್ಕೊಡಿ. ಇಲ್ಲಾಂದ್ರೆ ನನ್ನ ಮೊಬೈಲ್ ಕೆಲವೊಂದ್ಸಲ ಜಾಸ್ತಿ ನನಗೆ ಗೊತ್ತಾಗಲ್ಲ ಯಾರ್ದು. ಸೊ ಬೆಸ್ಟ್ ಇಸ್ ದಟ್ ತಾವು ಕಂಟ್ರೋಲ್ ರೂಮ್ ವಾಟ್ಸ್ಆಪ್ ನಂಬರ್ ಕಳಿಸ್ಕೊಡಿ, ಇಲ್ಲಾಂದ್ರೆ ನಮ್ಮ ನಂಬರ್ ಗೆ ಕಳಿಸ್ಕೊಡಿ, ವಿ ವಿಲ್ ಟೇಕ್ ಆಕ್ಷನ್. ಸಾಕಷ್ಟು ವೀಲಿಂಗ್ ಹುಡುಗರ ಮೇಲೆ ನನಗೆ ಇದೇ ತರ ನಾವು ಕಂಪ್ಲೇಂಟ್. ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಆಟೋ ಚಾಲಕರು ತಮ್ಮ ವಾಹನದಲ್ಲಿ 4 ಮಕ್ಕಳಿಗಿಂತ ಹೆಚ್ಚು ಕೂರಿಸಿಕೊಂಡರೆ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು. ಕಾರ್ಗಳನ್ನು ಚಾಲನೆ ಮಾಡುವವರು ನಿರ್ದಾಕ್ಷಿಣ್ಯವಾಗಿ ಸೀಟ್ ಬೆಲ್ಟ್ಗಳನ್ನು ಹಾಕಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಸೂಚಿಸಿದರು. ವಾಹನದ ಇನ್ಸೂರೆನ್ಸ್ಗಳನ್ನು ಕೇಳುವ ಪೊಲೀಸರಿಗೆ ತೋರಿಸಬೇಕೆಂದು ಹೇಳಿದರು. ಆಟೋ ಚಾಲಕರುಗಳು ಸಹ ಪ್ರಯಾಣಿಕರ ಜೊತೆ ಸೌಜನ್ಯದಿಂದ ವರ್ತಿಸುವ ಜೊತೆಗೆ 3 ಪ್ರಯಾಣಿಕರನ್ನು ಕೂರಿಸಿಕೊಳ್ಳಬೇಕೆಂದು ತಾಕೀತು ಮಾಡಿದರು. ಎಷ್ಟು ಆಗಿದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ ನಿಮ್ಗೆ, ಪ್ಲಸ್ ಇನ್ನ ಮುಂದೆ ಹೆಚ್ಚಿಗೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಕೂಡ ನಾವು ಈ ಒಂದು ಸಭೆಯಲ್ಲಿ ಹೇಳಿಕೆ ಇಷ್ಟಪಡ್ತೇವೆ. ಸೊ ಆದ್ರಿಂದ ತಮ್ಮ ಮುಖಾಂತರ ನಾನೇನ್ ಹೇಳ್ತಾ ಇರೋದಂದ್ರೆ, ಈಗ ನಾವು ಎಲ್ಲಾ ಸಂಘ ಸಂಸ್ಥೆಗಳಿಗೂ ಬಂದಿದ್ದೀವಿ. ಸೊ ತಮ್ಮ ಮುಖಾಂತರ ಎಲ್ಲ ಬೇರೆಯವ್ರಿಗೂ ಕೂಡ ಮಾಹಿತಿ ಹೋಗ್ಬೇಕು, ಎವ್ರಿಬಡಿ ಇಸ್ ನಾಟ್ ಪ್ರೆಸೆಂಟ್ ಇಯರ್. ಸೊ ಆದ್ರಿಂದ ತಮ್ಮ ಮುಖಾಂತರ ತಮ್ಮ ಸ್ನೇಹಿತರು ಯಾರಿದ್ದಾರೆ, ತಮ್ಮ ಜೊತೆ ಚಾಲಕರು ಯಾರಿದ್ದಾರೆ, ಅವ್ರಿಗೆ ಇದನ್ನ ಹೆಚ್ಚಿನ ಒಂದು ಅರಿವು ಕೊಡುವಂತ ಒಂದನ್ನ ಗಮನ ತಾವು ವಹಿಸಬೇಕು ಅಂತ ಕೊಟ್ಕೊಳ್ತೇನೆ. ಮಕ್ಕಳ ಒಂದು ಸುರಕ್ಷತೆ ಒಂದು ಇದ್ದ ದೃಷ್ಟಿನಲ್ಲಿ ಈ ರೀತಿ ಮಾಡದೇ ಇರೋರ್ಲಿಕ್ಕೆ ನಿಮ್ಮಲ್ಲಿ ಕೊಡ್ಕೊಳ್ತಾ ಇರೋದು. ಹೆಚ್ಚಿಗೆ ಒಂದು ಆಟೋದಲ್ಲಿ ಐ ಥಿಂಕ್ ಸಮ್ ಏನು ಒಂದು 7-8 ಜನ ಕೂರಿಸ್ಬಿಡ್ತಾರೆ ಅಂತ ಹೇಳಿ, ಮಕ್ಕಳ ಜನ ಇದ್ರೆ ಅಂತ ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡಿ. 7-8 ಈ ಸಭೆಯಲ್ಲಿ ಆಟೋ ಚಾಲಕರು ತಮ್ಮ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ರವರ ಗಮನಕ್ಕೆ ತಂದರು. ಆರ್ಟಿಒ ರಾಜು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು, ಖಾಸಗಿ ಬಸ್ಗಳ ಮಾಲೀಕರು, ಆಟೋ ಚಾಲಕರುಗಳು ಸಭೆಯಲ್ಲಿ ಭಾಗವಹಿಸಿದ್ರು.